ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರು ಮೊಟ್ಟ ಮೊದಲ ಬಾರಿಗೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಿದ್ದಾರೆ. ನಮ್ಮ ಜೊತೆ ಖುದ್ದು ಯದುವೀರ್ ಅವರೇ ಇದ್ದಾರೆ. ನಾನು ಅವರ ಮನದಾಳದ ಇಂಗಿತವನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಾರೆ, ನಿಮಗೆ ಅಭಿನಂದನೆಗಳು ಸರ್. ವಂದನೆಗಳು. ಆದರೆ ಅಭಿನಂದನೆಗಳನ್ನು ಫಲಿತಾಂಶ ನಮ್ಮ ಪರವಾಗಿ ಬಂದರೆ ಸ್ವೀಕರಿಸಿ. ಸರ್, ಇಷ್ಟು ದಿನ ರಾಜ ಆಗಿದ್ರಿ ಸರ್, ಈಗ ರಾಜಕಾರಣಿ ಆಗಿದ್ದೀರಿ, ರಾಜ ಹಾಗೂ ರಾಜಕಾರಣಿ ನಡುವಿನ ವ್ಯತ್ಯಾಸ ಏನು ಗೊತ್ತಾಗ್ತಿದೆ ಸರ್? ಏನು ನನ್ನ ಪ್ರಕಾರ ಏನು ವ್ಯತ್ಯಾಸ ಇಲ್ಲ. ಬಿಕಾಸ್ ನೀವು ನೋಡಕ್ಕೆ ಹೋದರೆ ಈ ರಾಜ ಮತ್ತು ಕಿಂಗು ರಾಜಮನೆತನ ಇದಕ್ಕೆಲ್ಲ ಬೆಲೆ ಇದ್ದಿದ್ದು ಅಂದಿನ ಕಾಲದಲ್ಲಿ. ಇವತ್ತಿನ ಆಧುನಿಕ ಕಾಲದ ವ್ಯವಸ್ಥೆಯಲ್ಲಿ ಅದಕ್ಕೆಲ್ಲ ಸಂವಿಧಾನದ ಮುಂದೆ ಇರ್ಬೋದು, ಕಾನೂನು ಮುಂದೆ ಇರ್ಬೋದು, ಯಾವುದೇ ರೀತಿಯ ಏನು ವಿಶೇಷವಾದ ಹಕ್ಕುಗಳು ಇಲ್ಲ. ಮತ್ತು ಆ ಪದವಿ ಎಲ್ಲ ರದ್ದು ಆಗಲೇ ಮಾಡಾಗಿಲ್ಲದು. ಸೊ ನಾವೆಲ್ಲರೂ ಒಂದು ನೀತಿ ನಿಯಮ ಮೂಲಕ ಒಂದು ಬದಲಾವಣೆ ತರಬೇಕಾಗಿದ್ರೆ ಇದು ಬರೀ ರಾಜಕೀಯ ಮೂಲಕ ತರ್ಬೋದು. ಸೊ ಅದು ಏನು ವ್ಯತ್ಯಾಸ ಕಾಣಲ್ಲ. ಒಂದು ನಾವೆಲ್ಲರೂ ಸಾಮಾನ್ಯರೇ. ಅದಕ್ಕಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಕೆಲಸ ಮಾಡುವಂಥದ್ದು ಅವಕಾಶವನ್ನು ಕೇಳ್ತದೆ. ಸರ್, ರಾಜಮನೆತನಕ್ಕೆ ರಾಜಕಾರಣ ಏನು ಹೊಸ್ತಲ್ಲ ಸರ್, ಯಾಕಂದರೆ ತಂದೆಯವರು 4 ವರೆ ಸಂಸದರಾಗಿದ್ದರು, ಮತ್ತು ರಾಜ್ಯಪಾಲರಾಗಿದ್ದರು ತಾತವರು. ಈಗ ನೀವು ಹೊಸದಾಗಿ ಅಖಾಡ ಕೇಳ್ತಿದ್ರಿ, ರಾಜಕಾರಣ ಮತ್ತು ರಾಜಮನೆತನ ಈ ಒಂದು ಸಾಮೀಪ್ಯವನ್ನು ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ತೀರಿ ಅಂತ? ನಮ್ಮ ತಂದೆಯವರು ಆಗಲೇ ಮಾಡಿಬಿಟ್ಟು ಬ್ಯಾಲೆನ್ಸ್ ಮಾಡಿ ಮುಂದುವರಿತಾ ಹೋಗಿದ್ದಾರೆ, ಅದೇ ರೀತಿಯೂ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ. ಸರ್, ಒಂದು ಕುತೂಹಲ ಸರ್, ತಂದೆಯವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದರು, ಬಟ್ ಗೆಲುವು ಆಗಿರಲಿಲ್ಲ, ನಿಮಗೆ ಗೆಲುವು ಸಾಧ್ಯನಾ ಅಂತ? ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಜನ ನಮ್ಮ ಹಿಂದೆ ನಮ್ಮ ಪೂರ್ವಜರು ಮಾಡಿರುವಂಥದ್ದ ಕೆಲಸ ಮೇಲೆ ಒಂದು ದೊಡ್ಡ ಗುಡ್ ವಿಲ್ ಇದೆ, ಮತ್ತು ಅವರ ದೊಡ್ಡ ಒಂದು ಗೌರವ ಏನಿದೆ ನಮ್ಮ ಪೂರ್ವಜರಿಗೆ. ಅವರು ನಮಗೆ ಎಲ್ಲ ಕೆಲಸದಲ್ಲೂ ಕೂಡ ನಮಗೆ ಇಲ್ಲಿ ನಾನು ಬಂದಾಗ ದತ್ತು ಸ್ವೀಕಾರ ಆಗಿದ ನಂತರ 9 ವರ್ಷನೂ ಕೂಡ ನಮ್ಮ ಎಲ್ಲ ಸಮಾಜದ ಕೆಲಸ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ನಮ್ಮನ್ನು ಪಾತ್ರ ಮಾಡೋದು ಅವಕಾಶ ಕೊಟ್ಟಿದ್ರು. ಅದಕ್ಕೆ ನಾನು ಚಿರಋಣಿಯಾಗಿದ್ದೆ. ಆ ಋಣವನ್ನು ತೀರಿಸಲಿಕ್ಕೆ ನಮಗೆ ಒಂದು ಅವಕಾಶ ಕೊಡುವಂಥದ್ದು ಕೇಳ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.